ಪ್ರೀತಿಯಿಂದ ಕೊಟ್ಟಿರೋದದು, ಹಳ್ಳಿಕಾರ್ ಮಾಡಿರೋ ಸೇವೆ ಕೊಟ್ಟಿರೋದದು. ಹಳ್ಳಿಕಾರ್ ದನಕ್ಕ ದನ ನಮ್ಮ ತಾತನ ಕಟ್ಟೋನು, ನಮ್ಮ ಅಪ್ಪನ ಕಟ್ಟೋನು, ನಮ್ಮ ಮನೆ ಕಡೆಯಲ್ಲಿ ಎತ್ತೈತೆ ಎರಡಲ್ಲಿ ಎತ್ತೈತೆ ಅಂತ ಹೇಳೋರು, ನಾಟಿ ಹಸು ಐತೆ ಅನ್ನೋರು ಬಿಟ್ಟರೆ ಹಳ್ಳಿಕಾರ್ ಹಸು ಐತೆ ಅಂತ ಹೇಳೋರ ಹೇಳ್ರಿ. ಹಳ್ಳಿಕಾರ್ ಹಳ್ಳಿಕಾರ್ ಜೈ ಹಳ್ಳಿಕಾರ್ ಅಂತ ಇವತ್ತು 7 ಕೋಟಿ ಜನ ಬಾಯಲ್ಲೂ ಹೇಳಿಸಿದ್ದೀನಿ. ಏನ್ ಹೇಳೋಣ, ಹೇಳ್ದಲ್ಲ ಆಗ್ಲೇನೆ ಕೈಲಾಗ್ದವನು ಮೈ ಪರ್ಚ್ಕೊಂಡ ಅನ್ನೋ ಕತೆ ಇದು. 4 ವರ್ಷದಿಂದ ಕೊಟ್ಟವಾಗ 4 ವರ್ಷದಿಂದ ಕಳ್ಳೆಪುರಿಗಳು ತಿನ್ಕೊಂಡಿದ್ರ ಇಲ್ಲ ಏನ್ ಮಾಡ್ಕೊಂಡಿದ್ರು, ಅವ್ರಿಗೆ ಕೊಡ್ಬೇಕು ಇವ್ರಿಗೆ ಕೊಡ್ಬೇಕು, ಏನ್ ಇವ್ರೇನು ಇದು ಮಾಡಿಕೊಂಡಿದ್ರಲ್ಲ, ಇವ್ರ ಆರ್ಡರ್ಗಳು ಹಾಕ್ಬಿಟ್ರೆ ಎತ್ಕೊಂಡು ಕೊಟ್ಬಿಡ್ತಾರೆ. ಪ್ರೀತಿಯಿಂದ ಕೊಟ್ಟಿರೋದದು, ಹಳ್ಳಿಕಾರ್ ಮಾಡಿರೋ ಸೇವೆ ಕೊಟ್ಟಿರೋದದು. ಹಳ್ಳಿಕಾರ್ ದನಕ್ಕ ದನ ನಮ್ಮ ತಾತನ ಕಟ್ಟೋನು, ನಮ್ಮ ಅಪ್ಪನ ಕಟ್ಟೋನು, ನಮ್ಮ ಮನೆ ಕಡೆಯಲ್ಲಿ ಎತ್ತೈತೆ ಎರಡಲ್ಲಿ ಎತ್ತೈತೆ ಅಂತ ಹೇಳೋರು, ನಾಟಿ ಹಸು ಐತೆ ಅನ್ನೋರು ಬಿಟ್ಟರೆ ಹಳ್ಳಿಕಾರ್ ಹಸು ಐತೆ ಅಂತ ಹೇಳೋರ ಹೇಳ್ರಿ. ಹಳ್ಳಿಕಾರ್ ಹಳ್ಳಿಕಾರ್ ಜೈ ಹಳ್ಳಿಕಾರ್ ಅಂತ ಇವತ್ತು 7 ಕೋಟಿ ಜನ ಬಾಯಲ್ಲೂ ಹೇಳಿಸಿದ್ದೀನಿ. ಅದರಲ್ಲೇ ಗೊತ್ತಾಗ್ತದೆ ಯಾರ ಶ್ರಮ ಎಷ್ಟು ಅಂತ. ಸ್ವಾರ್ಥಕ್ಕೆ ಹೋಗಿಲ್ಲ ನಾನು, ನನ್ನ ಮನೆಗೆ ದುಡ್ಡು ತಗೊಂಬರ್ಬೇಕಂತ ನಾನು ಹೋಗಿಲ್ಲ. ನಾನು ಹೋಗಿದ್ದು ಒಂದೇನೇನೆ, ಇಂಥ ವೇದಿಕೆನ ನಾವು ಈ ತಳಿ ಉಳಿಸೋದಕ್ಕೆ ನಾವು ಬಳಸೋಣ ಅಂದಿದ್ದಕ್ಕೆ ಬಸಪ್ಪನ ಕೊಂಬನ ಕಳಶ ಇಕ್ಕಿ ಮೆರೆಸ್ತಾವನೆ. ಕಣ್ಣಾಗ ಕೂಡ ನೋಡೋಕ್ಕಾಗದಿರ ಇರ್ತಕ್ಕಂಥ ತುಚ್ಚ ಮನಸ್ಸಿನ ಕ್ರಿಯೇಟ್ ಅವುಗಳಿಗೆ ಏನನ್ನು ಕೊಡಲ್ಲ ನಾನು. ಯಾವ ಪ್ರಾಣಿಗೆ ಕೊಟ್ರು ಅವುಗಳಿಗಿರೋ ಗೌರವಕ್ಕೂ ಅದು ಅರ್ಹತೆ ಇಲ್ಲ. ಸೊ ನಾನು ಏನಂದರೆ ಇದೆಲ್ಲ ಮಾತಾಡಿದಾದ್ಮೇಲೆ ಗಂಜಲದಲ್ಲಿ ಬಾಯಿ ತೊಳ್ಕೊಬೇಕಾಗ್ತದೆ, ಶುದ್ಧ ಮಾಡ್ಕೊಬೇಕು. ಸೊ ಅದೇನು ಹೇಳ್ತೀನಿ ಅಂತಂದರೆ, ನಾವು ಇನ್ನೊಬ್ರನ್ನ ಪ್ರಶ್ನೆ ಮಾಡೋಕ್ಕೆ ಇನ್ನೊಬ್ರದ್ದು ಇದು ಹೇಳೋಕ್ಕಿನ್ನ ಮುಂಚೆ ನಾವೇನೋ ಅನ್ನೋದು ತಿಳ್ಕೊಬೇಕು. ನನಗೆ ಮನಕ್ಕೆ ರೈತ ಅನ್ನೋನೊಬ್ಬ ಇದನ್ನೋದು ಒಬ್ಬ ನಮ್ಮ ತಾತನ ಕಾಲದಿಂಕನೂ ದೊಡ್ಡ ರೈತರು ಅಂತ ಅನ್ಸ್ಕೊಂಬಂದಿರೋದು. ರಾಗಿ ಬೆಳೆದು ರಾಗಿ ಮೇಲಿರೋ ಗುಂಗು ಉದುರಿಸಿರೋ ಗುಂಗು ರಾಶಿ ಬಿದ್ದರೆ ಅದನ್ನು ಬೆಳೆದ್ರೆ ಅವನೊಂದು ರೈತನ ಅಂತ ಅನ್ಸ್ಕೊಳೋನು. ಅಷ್ಟು ಬೆಳೆದಿರೋದು ಕಂಜಕ್ಕೆ ನೀರು ನುಗ್ಗಿಬಿಟ್ಟಾಗ ರಾಗಿನ ತಗೊಂಬಂದು ಈಚೆ ರಾಶಿ ಅಟ್ಟಿದ್ದ ರಾಶಿ ನೋಡೋಕೆ ಬಂದಿದ್ರು ಜನ. ಯಾರು ನಾನು ಕೇಳ್ಕೊಂಬೋದು ಹೊರ್ತೂರಾಗ ಚಿಕ್ತಿಪಣ್ಣವ್ರ ಮನೆಗೆ ಕಂಜಕ್ಕೆ ರಾಗಿ ನುಗ್ಗಿಬಿಟ್ಟವಾಗ ನಾನು ಚಿಕ್ಕ ಹುಡುಗನು ಆವಾಗ ಈಚೆ ಲಾಟ್ ಹಾಕಿದ್ರು ಮೊಳಕೆ ಬಂದುಬಿಟ್ಟಿತ್ತು ನೀರು ನುಗ್ಗಿಬಿಟ್ಟು ಆಮೇಲೆ ಕಲ್ಲು ಹಾಕ್ಸಿದ್ರು. ಅವ್ರು ನೋಡೋಕೆ ಬರೋರು ಒಂದು ಹೊತ್ಕ 300-350 ಜನಕ್ಕೆ ಊಟ ಮಾಡಬೇಕಂದ್ರೆ ಎಷ್ಟಿರಬೇಕು ಲೆಕ್ಕ ಹಾಕ್ರಿ. ಏನು ಮಾಡ್ತೀರಾ ಕೆಲವ್ರಕ್ಕ ಅದೇನು ಅಂತಾರಲ್ಲ ಬಾಯಿ ಯಾರ ಬಗ್ಗೆನ ಮಾತಾಡಿಲ್ಲ ಅಂತಂದರೆ ಕಡಿತಾ ಇರ್ತದೆ. ಯಾರಂತೂ ಜೀವನದಲ್ಲಿ ಏನಕ್ಕೂ ಆಗಲ್ಲ, ಅವ್ರನ್ನ ಇವ್ರನ್ನ ಇದು ಮಾಡಿಕೊಂಡು ಬೆಳೆಯೋಕ್ಕತ್ತದ ಏನೂ ಆಗಲ್ಲ. ಬಿಗ್ ಬಾಸ್ ಒಳಗಡೆ ಹೋದ್ಮೇಲೆ ಎಲ್ಲೋ ನಮ್ಮದು ಗಾಳಿ ಸ್ವಲ್ಪ ಬೀಸ್ಕೊಂಡು ಏನಾರು ಅಷ್ಟು ಅವ್ರದ್ದು ಬೆಳೆಗಳು ಬೇಯಿಸ್ಕೊಬೇಕು ಅಂತ ಇರ್ತದಲ್ಲ. ಅವರಂತೂ ಜೀವನದಲ್ಲಿ ಸಾಧನೆ ಅಂತೂ ಸಾಧನೆ ಅನ್ನೋ ಪದ ಅವ್ರ ಹತ್ರ ಕೂಡ ಹೋಗೋಕ್ಕಾಗಲ್ಲಲ್ಲ. ಅದಕ್ಕೆ ಈ ರೀತಿ ಕೊಂಕು ಕೊಂಟೆ ಮಾತುಗಳು ಮಾತಾಡಿಕೊಂಡು ಅದು ಇದು ಅಂದ್ಕೊಂಡು ಒಬ್ಬ ಮಂಡ್ಯ ತೋರಿಸ್ದವನು ಒಬ್ಬನಂತೆ ಇದು ಏನು ಹೇಳ್ತೀನಿ ತುಚ್ಚ ಮನಸ್ಸು. ಅದಕ್ಕೆ ನಿಂದಿಸುವವರು ಇರಬೇಕಯ್ಯ ಅಂದಿ ಅಂತೆ ಅಲ್ವಾ. ಅದಕ್ಕೆ ಕಾರ್ಯ ಮಾತಾಡಬೇಕು, ಕೆಲಸಗಳು ಮಾತಾಡಬೇಕು. ಜನ ಕೊಟ್ಟವರಲ್ಲ ಉತ್ತರ. ನಾನು ಅದಕ್ಕೆ ಯಾವತ್ತೂ ಚಿರಋಣಿ. ನಾನು ಸಪೋರ್ಟ್ ಮಾಡಿರ್ತಕ್ಕಂಥ ಜನತೆಗೆ, ನನ್ನ ಅಣ್ಣ ತಮ್ಮ ಅಂದ್ರಕ್ಕೆ ಅಕ್ಕ ತಂಗಿರ್ಕ ನಾನು ಯಾವತ್ತಿದ್ರೂ ನಿಮ್ಮ ಮಗನೇ.